ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇಂದು ನಾವೆಲ್ಲ 7ನೆಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ಕೊಳ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಈ ಕೋವಿಡ್ಡಿನ ಹಾವಳಿಯಿಂದಾಗಿ ನಾವು ಮನೆಯಲ್ಲೇ ಯೋಗಾಸನಗಳನ್ನು, ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡುವುದರ ಮುಖಾಂತರ ಈ ಯೋಗ ದಿನವನ್ನು ಆಚರಿಸ್ಕೊಳ್ತಾ ಇದ್ದೇವೆ. ಯೋಗ ನಮ್ಮ ಮಾನಸಿಕ ಶಕ್ತಿಯನ್ನು ಹಾಗೂ ದೈಹಿಕ ಶಕ್ತಿಯನ್ನು ಸದೃಢಗೊಳಿಸುತ್ತದಲ್ಲದೆ ನಾವು ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿಯೂ ಕೂಡ ನಮ್ಮನ್ನು ತಯಾರು ಮಾಡ್ತದೆ. ಅಂದರೆ ಎಲ್ಲದರಲ್ಲೂ ನಾವು ಬ್ಯಾಲೆನ್ಸ್ ಆಗಿ ಈ ಯೋಗದಿಂದ ಕಲಿಬೋದು. ಇದು ಒಂದು ವೈಜ್ಞಾನಿಕವಾದಂತಹ ಯೋಗ ಸಾಧನೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಮಾಡುವುದರಿಂದ ಇದರ ಲಾಭವನ್ನು ನಾವು ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಮತ್ತು ಸಾಮಾಜಿಕವಾಗಿ ಇದನ್ನು ನಾವು ಪಡಿತೇವೆ. ಆದ್ದರಿಂದ ಎಲ್ಲರೂ ನಿಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕಾಗಿ ಮತ್ತು ಎಲ್ಲರೂ ಆರೋಗ್ಯದಿಂದ ಇರಬೇಕಂತ ಹೇಳಿ ಇದನ್ನು ಯೋಗವನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಯೋಗದಿಂದ ಅನೇಕ ರೋಗಗಳು ನಿವಾರಣೆ ಆಗ್ತಾವು. ಅದನ್ನು ಕೂಡ ನಾವು ಇದನ್ನು ಪ್ರಾತ್ಯಕ್ಷಿಕವಾಗಿ ಹಾಗೂ ಅನುಭವದಿಂದ ಇಂದು ಮೆಡಿಕಲ್ ಇದನ್ನು ಪ್ರೂಫ್ ಕೂಡ ಮಾಡಿದೆ. ಆದ್ದರಿಂದ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಅದನ್ನು ಸಾಧನಾ ಕ್ರಮವಾಗಿ ನೀವು ಎಲ್ಲರೂ ಮಾಡಬೇಕಂಥೇಳಿ ಇಂದಿನ ಈ 7ನೆಯ ಅಂತಾರಾಷ್ಟ್ರೀಯ ಯೋಗ ದಿನದ ಸಲುವಾಗಿ ನಾನು ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿಸುತ್ತೇನೆ. ಹಾಗೂ ನನಗೆ ಕಲಿಸಿದಂಥ ಯೋಗ ಗುರುಗಳಿಗೆ, ಯೋಗ ಮಾರ್ಗದರ್ಶನವನ್ನು ನೀಡಿದಂಥ ನನ್ನ ಎಲ್ಲ ಗುರುಗಳಿಗೆ ನಾನು ನನ್ನ ಪ್ರಣಾಮವನ್ನು ಈ ದಿನ ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು ಹಾಗೂ ಶುಭಾಶಯಗಳು.